ಸುಚಿತ್ ಅವರೇ, ನೀವು ಹೇಳಿ, ಸಿನಿಮಾಗೆ ಈ ತರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು, ನೀವು ಮಾಡಿದ್ರಿ. ಫಸ್ಟ್ ಟೈಮ್ ನಿಮ್ಮನ್ನ ಆನ್ ಸ್ಕ್ರೀನ್ ಅಲ್ಲಿ ನೋಡಿದಾಗ, ಬಿಗ್ ಸ್ಕ್ರೀನ್ ಅಲ್ಲಿ ನಿಮ್ಮ ಆಕ್ಟಿಂಗ್ ನೋಡಿದಾಗ ನಿಮ್ಗೆ ಏನ್ ಅನ್ಸಿತ್ತು? ಆಮೇಲೆ ಡೈರೆಕ್ಟರ್ ಹೇಳಿದ್ರು ಹಿಂಡಿ ಇಪ್ಪೆ ಮಾಡಿ ನೀರ್ ತೆಗೆ ತನಕ ಬಿಡಲ್ಲ ಅಂತ. ನಿಮ್ಗೆ ಆತರ ಏನಾದ್ರು ಟಾರ್ಚರು ಆತರ ಏನಾದ್ರು ಕೊಟ್ಟಿದಾರ ಡೈರೆಕ್ಟರು ಹೆಂಗೆ ಅಂತ? ಟಾರ್ಚರ್ ಅಂತ ಇಲ್ಲ, ಬಟ್ ಬೀಳ್ಸಿ ಉಳ್ಳಾಡ್ಸಿ ಎಲ್ಲ ಮಾಡ್ಬಿಟ್ರ, ಮಾಡು ಬೀಳು ಹೇಳು, ರಿಯಲ್ ಆಗೇ ಬೀಳು, ರಿಯಲ್ ಆಗೇ ಮಾಡು, ಪರವಾಗಿಲ್ಲ ಏಟ್ ಬಿದ್ರು ಪರವಾಗಿಲ್ಲ ಮಾಡು ಅಂತ ಮಾಡಿಸಿದ್ರು. ಸೊ ಮಾಡ್ದೆ. ಆಮೇಲೆ ಫಸ್ಟ್ ನಾನು ಸ್ಕ್ರೀನಿಂಗ್ ನೋಡಿದ್ದು ಮಾಮೂಲಿ ಚಿಕ್ಕದೊಂದು ಸ್ಕ್ರೀನ್ ಅಲ್ಲಿ. ಸೊ ಅದು ಫುಲ್ ಸಿನಿಮಾ ನೋಡಿರ್ಲಿಲ್ಲ ನಾನು, ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ ಎಲ್ಲ ಬೇರೆ ಕಡೆಯಿಂದ. ಸೆಕೆಂಡ್ ಹಾಫ್ ಅಲ್ಲಿ ಹೋದೆ. ಆಮೇಲೆ ವರದಾನ ಹೇಳಿದ್ರೆ ನಿನ್ ಮುಗೀತು ಕಣೋ, ನಿಂದ ಆಯ್ತು ಫಸ್ಟ್ ಸಿನ ಮುಗಿದೋಯ್ತು ಹೋಗಿ ನಿನ್ ಮನೆಗೆ ಅಂದ್ರೆ, ನಾನು ಅಯ್ಯೋ ಏನ್ ಗುರು ಇದು ನೋಡಕಂತ ಬಂದೆ ಹಿಂಗಾಯ್ತಲ್ಲ ಅಂತ ಫೀಲ್. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂತು ನನ್ನ ಸೀನು, ಖುಷಿ ಆಯ್ತು. ಅಂದ್ರೆ ಮಾಮ್ ನಾರ್ಮಲ್ ಸ್ಕ್ರೀನ್ ಅಲ್ಲಿ ನೋಡಿದೆ, ಯಾವಾಗ ಓರೇನ್ ಮೋಲ್ ಅಲ್ಲಿ ಫಿಲಮ್ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಆದಾಗ. ಸೊ ತುಂಬಾ ಖುಷಿ ಆಯ್ತು. ಆಮೇಲೆ ಅಲ್ಲಿ ಆಡಿಯನ್ಸ್ದು ಇರೋ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಓಕೆ, ತುಂಬಾ ಚೆನ್ನಾಗಿದೆ ಮೂವಿ. ನಾವು ಮಾಡಿರೋ ಸಿನಿಮಾ ನಮ್ಗೆ ಚೆನ್ನಾಗೆ. ಸೊ ಏನಂತಾರೆ, ಹುಟ್ಟಿದ ಹೆಗ್ಗಣ ಮುದ್ದು ಅಂತ ಹೇಳ್ತಾರಲ್ಲ. ಸೊ ನಾವು ಮಾಡಿರೋ ಸಿನಿಮಾ ನಮಗೆ ನಾವು ಸಖತ್ತಾಗಿ ಮಾಡಿದೀವಿ ಅನ್ನೋ ಫೀಲೇ ಇರುತ್ತೆ. ಬಟ್ ಯಾವಾಗ ಆಡಿಯನ್ಸ್ ಕಡೆಯಿಂದ ನಮಗೆ ಅಪ್ರಿಷಿಯೇಷನ್ ಸಿಗುತ್ತೆ, ಸೊ ಅದಕ್ಕಿಂತ ಹ್ಯಾಪಿ ಮೂಮೆಂಟ್ ಯಾವುದಿಲ್ಲ. ಸೊ ಓಕೆ, ಮಾಡಿರೋದು ಇಷ್ಟೇ ಇಷ್ಟೇ ಇದ್ರೂ ಓಕೆ ಮಾಡ್ತಿದ್ದಾರೆ, ಬಟ್ ರೆಕಗ್ನೈಸ್ ಮಾಡ್ತಾ ಇಲ್ಲ. ಬಟ್ ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಿಕಾಸ್ ಆಫ್ ಲುಕ್ ತುಂಬಾ ಚೇಂಜ್ ಇದೆ. ನನಗೆ ಕನ್ಫ್ಯೂಸ್ ಆಗುತ್ತೆ, ಓ ಇದೇ ಲುಕ್ ಅಂತ. ನನಗೆ ಗೊತ್ತಿರೋ ಫುಲ್ ಕ್ಲೋಸ್ ಆಗಿರೋರ್ಗೇನೆ ಲೈಕ್ ಗೊತ್ತಾಗಲ್ಲ ಬೇಗ. ಸೊ ಆ ಥರ ಇತ್ತು, ಬಟ್ ತುಂಬಾ ಖುಷಿ ಆಯ್ತು ನನಗೆ. ಸೊ ಇವಾಗ ವೇಟ್ ಮಾಡ್ತಾ ಇದ್ದೀನಿ ಥಿಯೇಟ್ರಿಗೆ ಹೋಗ್ಬಿಟ್ಟು ಜನಗಳು ನೋಡಿ. ಬಟ್ ಏನಂದ್ರೆ ಎಲ್ಲರೂ ಕಮರ್ಷಿಯಲ್ 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 ಅಂತ ಹೋಗ್ಬೇಡಿ, ಒಂದು ಕಂಟೆಂಟ್ ಇರೋ ಸಿನಿಮಾನ ಬಂದು ನೋಡಿ, 100% ಇಷ್ಟ ಆಗುತ್ತೆ. ಸೊ ಸ್ಟಾರ್ಟಿಂದ ಎಂಡ್ವರೆಗೂ ಎಲ್ಲೂ ಇದೇನು ಗುರು ಬೋರ್ ಆಗ್ತಿದೆ ಅನ್ನೋ ಫೀಲ್ ಆಗಲ್ಲ. ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತಲೇ ನೋಡ್ತಾ ಇರ್ತೀರ ಹೊರತು. ಸೊ ನಂಗೆ ಬೋರ್ ಆಗ್ತಿದೆ ಇಲ್ಲೆಲ್ಲೋ ಅಂತ ನೋಡಲ್ಲ. ಆ್ಯಕ್ಷನ್ ಇಲ್ಲ, ಫೈಟ್ ಇಲ್ಲ, ಏನೂ ಇಲ್ಲ, ಬಟ್ ಸಿನಿಮಾ ಹಂಗಿದೆ. ಕಂಟೆಂಟ್ ನ್ಯಾಚುರಲ್ ಆಗಿ ಏನು ನಡೀತಾ ಇರುತ್ತೆ ಇಲ್ಲಿ ಸರೌಂಡಿಂಗ್ ಎಲ್ಲ ಏನಿದೆ ಅದೇ ಸಿನಿಮಾ ಫುಲ್ ಸ್ಮಶಾನದಲ್ಲಿ ನಡೀತಿರುತ್ತೆ. ಒಂದೊಂದು ಡೈಲಾಗ್ ಆಗಲಿ ಸಂಭಾಷಣೆ ಆಗಲಿ, ಸೊ ಸುಮ್ಮ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಸೊ ಸಿನಿಮಾ ಬಂದು ನೋಡಿ ಥಿಯೇಟ್ರಲ್ಲೇ ಹೆಂಗಂದ್ರೆ, ಇವಾಗ May 20th ರಿಲೀಸ್ ಆಗ್ತಿದೆ. ಸೊ ಅದೇ ವಿ ಆರ್ ವೇಟಿಂಗ್ ಫಾರ್ ದಟ್ ಅಷ್ಟೇ. ನಾವು ಥಿಯೇಟ್ರಿಗೆ ಹೋಗಿ ನೋಡ್ಬಿಟ್ಟು ಹೌಸ್ಫುಲ್ ಆಗೋದನ್ನ ನೋಡೋಣ ಅಂತ ಕಾಯ್ತಾ ಇದ್ದೀವಿ.